ನಮಸ್ಕಾರ, ನೀವು ನೋಡ್ತಿದ್ರ ಸಾಯಿ ಟಿವಿ. ನಾನು ಅನಿತಾ. ಇಂದಿನ ಪ್ರಮುಖ ಸುದ್ದಿಗಳನ್ನು ಗಮನಹರಿಸೋಣ. ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆರೋಪ. ಕೆಜಿಎಫ್ ಕಡೆಯಿಂದ ಬೇತಮಂಗಲ ಮೂಲಕ ಆಂಧ್ರಪ್ರದೇಶದ ತಮಿಳುನಾಡು ಕಡೆಗೆ ಸಂಪರ್ಕ ಕಲ್ಪಿಸುವ ಹಳೆ ಮದ್ರಾಸ್ ರಸ್ತೆಯ ಕಾಮಗಾರಿಯನ್ನು ಅಧಿಕಾರಿಗಳು ಪ್ರಾರಂಭ ಮಾಡುವ ವೇಳೆ ಹಳೆಯ ಬಡಾವಣೆಯ ಸ್ಥಳೀಯರು ಆರೋಪ ಮಾಡಿದರು. ಹಳೆ ಮದ್ರಾಸ್ ರಸ್ತೆಯು ಸುಮಾರು 1 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲು ಲೋಕೋಪಯೋಗಿ ಇಲಾಖೆ ವತಿಯಿಂದ ಅನುದಾನ ಬಿಡುಗಡೆಯಾಗಿದ್ದು, ಸೋಮವಾರ ಸಂಜೆ ಇಲಾಖಾ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕಾಮಗಾರಿಯನ್ನು ಪ್ರಾರಂಭ ಮಾಡುವ ಸಮಯದಲ್ಲಿ ಅಧಿಕಾರಿಗಳ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ರಸ್ತೆಯ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭ ಮಾಡುವ ಮೊದಲು ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ನೀರು ಸರಬರಾಜು ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸ್ಥಳೀಯರಿಗೆ ಒಂದು ಬಾರಿ ನೋಟಿಸ್ ನೀಡಿ ನಂತರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕಿತ್ತು ಎಂದರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಡಾಕ್ಟರ್ ಕೃಷ್ಣಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶೇಷಾದ್ರಿ, ಶ್ರೀನಿವಾಸ್, ಮುಖಂಡರಾದ ಶ್ರೀರಾಮ್, ಮಂಜು ಪಂಡು, ನರೇಶ್, ಮಂಜುನಾಥ್, ಸಂಜೀವ್, ಶ್ರೀನಿವಾಸ್ ಸೇರಿದಂತೆ ಅನೇಕರು ಇದ್ದರು. ಸರೇಶ್ ಎಂ, ಸಾಯಿ ಟಿವಿ, ಕೋಲಾರ. ಹೊಡೆದ್ಬಿಟ್ಟು ನೆಕ್ಸ್ಟ್ ತೊಂದರೆ ಮಾಡಿದ್ರೆ ಬಿಟ್ಬಿಡಿ. ರೆಡಿ ಟು ಡಮಾಲಿಸ್ ದ ಬಿಲ್ಡಿಂಗ್. ನೀವು ನೋಟಿಸ್ ಬಂದಿಲ್ಲ ಪಂಚಾಯತ್, ಪಂಚಾಯತ್ ನಿಮ್ ಗಮನಕ್ಕೆ ಹೋಗಿಲ್ಲ. ನೀರಿದೆ ಇಲ್ಲಿ, ಡ್ರೈನೇಜಸ್ ಇದೆ, ಮಳೆ ಇದೆ, ಏನಾಗೋದಿಲ್ಲ, ತೊಂದರೆ ಇದೆ. ದಯವಿಟ್ಟು ಒಂದು ನೋಟಿಸ್ ಕೊಡಿ. ನೀವು ಹೊಡೀರಿ, ಯಾರ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಎಷ್ಟು ಮೀಟರ್ ಹೊಡಿತೀರಿ, ಯಾವಾಗ ಹೊಡಿತೀರಿ ಕೊಡಿ, ಎಲ್ಲ ಪ್ರಿಪೇರ್ ಆಗ್ತಾರೆ, ಮಾಡ್ತಾರೆ. ನೀವು ಒಂದ್ಸಲ ಕನ್ನೆ ಮಾಡಿ, ಕಾಂಟ್ರಾಕ್ಟರ್ ಇದ್ದಾರೆ, ಕನ್ನೆ ಮಾಡಿ, ಎಲ್ಲ ರೆಡಿ ಇದ್ದಾರೆ ಕೊಡಿಯೋದಕ್ಕೆ. 20 ಸಲ ನಾನೇ ಅರ್ಜಿ ಕೊಟ್ಟಿದ್ದೀನಿ ಈ ತಾರೀಗೆ. ಪಂಚಾಯತ್ ಡಮಾಲಿಸ್ ಲೆಟರ್ ಬಂದಿದ್ಯಾ? ಇಲ್ಲ. ಪಂಚಾಯತ್ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ, ಅದಕ್ಕೆ ನಿಮಗ್ ಕಟ್ತಾ ಇಲ್ಲ. ಪಿಡಬ್ಲ್ಯೂಡಿಗೆ ಪಂಚಾಯತ್ ಕಾಲುವೆ ನಾವು ಕೊಡ್ತಾ ಇದ್ದೀವಿ, ಅದಕ್ಕೆ ಏನಾದ್ರು ಬಂದಿದ್ಯಾ? ನಾವು ಯಾರನ್ನ ಕೇಳ್ಬೇಕು? ಪಂಚಾಯತ್ ಕೇಳ್ಬೇಕು, ನಿಮ್ಗೆ ಕೇಳ್ಬೇಕು. ಖಾಲಿ ಅವ್ರು ಪಿಡಿಒ, ಪಿಡಿಒನ್ ಕರ್ಸಿರಿ, ಚೇರ್ಮನ್ ಕರ್ಸಿರಿ, ಎಲ್ಲ ಒಪಿನಿಯನ್ ತಗೊಂಡು ಹೊಡಿರಿ. ಯಾರ್ದೇನು ಅಬ್ಜೆಕ್ಷನ್ ಇಲ್ಲ, ನೀವು ಮಾಡ್ತಾರೆ, ಒಂದೇ ಸಲ ಎಷ್ಟೊತ್ತು ಆಗ್ತದೆ ಅಷ್ಟೊತ್ತು ಮಾಡ್ರಿ, ಬೇಡ ಅಂತ ಹೇಳಿದ್ರು. ಡ್ರೈನೇಜಸ್ ಇದೆ, ಲೆಟ್ರಿನ್ ಪಿಟ್ರಿಗಳಿದೆ, ಅವ್ರಿಗೆ ಹೋಗ್ತಾರ. ಪೈಪ್ ಲೈನ್ ಇದೆ, ನೀರ್ ಮಿಕ್ಸ್ ಹೊಡಿತೀರಿ. ವಾಟರ್ ವಾಸ್ ಲೈನ್ ಇದೆ, ಆ ವಾಟರ್ ವಾಸ್ ಲೈನ್ ಇದ್ರಲ್ಲಿ ಮಿಕ್ಸ್ ಆದ್ರೆ ನೀರ್ ಏನಾಗೋದು, ಕುಡಿಯೋ ನೀರ್ ಏನಾಗೋದು. ವಾಟರ್ ಇದ್ರಲ್ಲೇ ಇದೆ, ಕೊಡಿ ಕನ್ವೆ ಮಾಡಿ ಕೊಟ್ಟಿಲ್ಲ. ಎಲ್ಲರೂ ಈ ಲೋಕಲ್ ಈ ಲೈನ್ ಸಂಬಂಧಪಟ್ಟ ಕರ್ಸ್ರಿ, ಮಾಡಿ, ಬೇಡ ಅಂತ ಯಾರು ಹೇಳೋದು. ಒಂದೇ ಸಲ ಮಾಡಿದ್ರೆ ಒಂದೇ ಸಲ ಮಾಡಿ, ಎಲ್ಲ ಮಾಡಿ, ಕ್ಲಿಯರಿಟಿ ಕೊಡಿ. ನಿಮ್ಮನ್ನ ನಂಬ್ಕೊಂಡು ಇವತ್ತು 2 ಅಡಿ ಹೊಡೆದ್ಬಿಡೋದು, ನಾಳೆ ತಿರುಗಿ ಇನ್ನೊಬ್ರು ಬರೋದು, ನಾಳೆ ಇನ್ನೊಬ್ರು ಬರೋದು, ಅದು ತೊಂದರೆ ಆಗ್ತದೆ. ದಯವಿಟ್ಟು ಆ ಕೆಲಸ ಮಾಡಿ. ನಿಮ್ಮ ಒಪಿನಿಯನ್ ಹೇಳಿ, ಅವರೇ ಕಟ್ ಮಾಡ್ಬೇಕು ಬಂದಿದ್ಯೋ ಕೊಡಿ, ಮಾಡಿ ಒಂದ್ ಲೆಟರ್ ಕೊಡಿ. ಯಾರು ಅಬ್ಜೆಕ್ಷನ್ ಇಲ್ಲ, ನಿಂತ್ಕೊಂಡಿರ ಹೊಡೀರಿ, ಬೇಡ ಅಂತ ಯಾರು ಹೇಳಿಲ್ಲ. ಒಂದ್ಸಲ ಎಷ್ಟು ಹೊಡಿತಾರೆ ಒಂದು ಮಾರ್ಜಿನ್ ಕೊಟ್ಬಿಡಿ. ರೆಡಿ ಟು ಪ್ರಿಪೇರ್ ಚಪ್ಪಡಿ ಕಲ್ಸು, ಮೇಲ್ಗಡೆನೆ ಇದೆ, ಅಲ್ಲಿ ಓನ ಇದೆ, ಅಲ್ಲಿ ನಾಳೆ ನೀರ್ ಕೊಡ್ಬೇಕು ಸರ್. ನಿಮಗೆ ಐಡಿಯಾ ಗೊತ್ತಿಲ್ಲ ಅಪ್ಪ, ಇದ್ರದ್ದು ಐಡಿಯಾ ಇದಿದೆ ಅಲ್ಲಿ. ಇನ್ನೊಂದು ಆ ವಾಲ್ವ್ ಎಲ್ಲ ಎಲ್ಲಿ ಸರ್, ಆ ವಾಲ್ವ್ ಅವ್ರ ನೀರು ಹೋದ್ರೆ ಡ್ಯಾಮೇಜಸ್ ನೀವು ರೆಸ್ಪಾನ್ಸಿಬಲ್. ಅಷ್ಟೇ ತೊಂದರೆ ಆದ್ರೆ ಜನಗಳಿಗೆ ನನ್ ಗೊತ್ತೆ, ಯಾಕಂದ್ರೆ ಆಲ್ರೆಡಿ ಪಿಡಿಒ ಫೋನ್ ಮಾಡಿದೀನಿ, ಚೇರ್ಮನ್ ಫೋನ್ ಮಾಡಿದೀನಿ, ಯಾರಿಗೂ ಕೊಟ್ಟಿಲ್ಲ. ನಾನು ರೆಡಿ ಆಗಿದ್ದೀನಲ್ಲ, ಆರು ಮೆಂಬರ್, ನಾನು ಎರಡು ಬಿಲ್ಡಿಂಗ್ ಇದೆ, ಅವ್ರದ್ದು ರೋಡ್ ಇದೆ, ಹಾ ಎರಡು ಮೆಂಬರ್ ಇಲ್ಲ ಇದಾರೆ. ಯಾರಿಗೆ? ಪಂಚಾಯತಿ. ಪಂಚಾಯತಿ ಕರ್ಸಿ ಸರ್ ಪಿಡಿಒಗೆ, ಅವ್ರು ಏನೋ ಒಂದು ಕನ್ವರ್ಟ್ ಮಾಡಿ ಆ ನೀರ್ಗೆ ಹಿಂದಕ್ಕೆ ಹಾಕೋದ, ಪೈಪ್ ಲೈನ್ ರೆಡಿ ಮಾಡ್ತಾರೆ. ವಾಟರ್ ವಾಸ್ ಒಂದು ಕೊಡ್ಬೇಕು, ಕೊಟ್ಟಿದ್ದೀರಾ? ಇಲ್ಲ, ವಾಟರ್ ವಾಸ್ ಲೈನ್ ಇದೆ ಇಲ್ಲಿ, ಎಲೆಕ್ಟ್ರಿಷಿಯನ್ ಕೊಡ್ಬೇಕಿಲ್ಲ, 130 ರೂಪಾಯಿ ಕಟ್ತಾರಲ್ಲಿ, ಎಲೆಕ್ಟ್ರಿಷಿಯನ್ ಕೊಟ್ಟಿದ್ದೀರಾ?
ಎಲೆಕ್ಟ್ರಿಷಿಯನ್ ಇಲ್ಲ ಎಲ್ಲಿ ಅವ್ರು ಬರಲೇ ಇಲ್ವ ಇಲ್ಲೇ ಹೆಚ್ಚು ಕಡಿಮೆ ಆದ್ರೆ ಯಾರು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಇಂದ ಲಾಸ್ಟ್ ಸೇಲ್ ಮಾಡ್ಬಿಡಿ ಒಂದು ಬೋರ್ಡ್ ಹಾಕಿ ಇಲ್ಲಿ ಅಲ್ಲ ನಾನು ಕೇಳ್ತಾರ ಕೇಳಿ ಒಂದು ಬೋರ್ಡ್ ಹಾಕಿ ಇತರ ಇತರ ಇಷ್ಟ ಆಗಿದೆ ಇಷ್ಟು ಮೀಟರ್ ಆಗಿದೆ ಇದರ ಕಟಿಂಗ್ ಬರ್ತೀವಿ ಅಂತ ಎಚ್ಚರಿಕೆ ಹಾಕಿ ವೆಹಿಕಲ್ಸ್ ಬರ್ಬೇಕು ಇಲ್ಲಿ ಹಾಸ್ಪಿಟಲ್ಸ್ ಇದೆ ಇಲ್ಲಿ ಜನಗಳು ಬರ್ತಾರೆ ಹೋಗ್ತಾ ಇರ್ತಾರೆ ಅಂಗಡಿಗಳಿದೆ ನೀವು ಏಕೆ ಹಾಕಿ ತಗೊಂಡು ಒಂದು ಜೆ ಸಿ ಬಿ ಅಲ್ಲಿ ನಿಲ್ಸ್ಬಿಟ್ರೆ ಏನಾಗೋದು ನೋಡಿ ಇಲ್ಲಿರೋರ್ಗೆಲ್ಲ ಬಯತ್ಕೊಂಡ್ಬಿಟ್ಟಿದೆ ಏನಾಗ್ಬಿಟ್ಟಿದೆ ಅಂತ ಏನಾಗೋದಿಲ್ಲ ಏನು ರೆಡಿ ಆಗ್ತದೆ ನೀವು ರೆಡಿ ಮಾಡೋದು ಕಣ್ಣೆ ಮಾಡಿ ಮಾಡಿ ನೀವು ಅದಕ್ಕೆ ನೋಟಿಸ್ ಇಲ್ಲ ಏನಿಲ್ಲ ಒಂದು ಇಂಪ್ರೂವ್ಮೆಂಟ್ ಕೊಟ್ರೆ ಸಾಕು ಅವ್ರಿಗೆ ಪಂಚಾಯತ್ ಕೊಟ್ಟಿಲ್ಲ ಕೆಪಿ ಕೊಟ್ಟಿಲ್ಲ ಜನಾಲ್ ಪಾರಾಡ ಇದೆ ಅಟ್ಲ ಚಪ್ಪಣ್ಣ ಹೇಳಣ್ಣ ನೀರು ಜನಾಲ್ ಪಾರಾಡ ಬನ್ನಿ ಊರಿಗೆ ಜೋರಿ ಜೋರಿ ತಿಂತಿ ಜನಾಲ್ ಪಾರಾಡ ಕೈಯಲ್ಲೋದು ಹೊಗೆಗಿದ ಜೇಣ ಜನಾಲ್ ಪಾರಾಡ ಕೈತು ನಿಮ್ ಸಹ ಚೇಂಜ್ ಈಗ ಬನ್ನಿ ಕಂಟಿನ್ಯೂ ಜೇಣ ಬಿಲ್ಡಿಂಗ್ ಓಡಿದ್ರೆ ನಮ್ದೇನು ಯೋಚನೆ ಇಲ್ಲ ಬಿಲ್ಡಿಂಗ್ ಹೊಡಿಬಾರ್ದು ಅಂತ ನಾವೇನು ಹೇಳ್ತಾ ಇಲ್ಲ ಬಟ್ ಏನು ಅಂದ್ರೆ ಇನ್ನೊಂದು ಮಳೆ ಇನ್ನೂ 5 ದಿವಸ ಮಳೆ ಇದೆ ಎಲ್ಲಿ ಸರ್ ಇಲ್ಲಿ ನೋಡಿ ಈ ಚಪ್ಪಲಿ ಕಿತ್ಬಿಡ್ತಾರೆ ರೋಡ್ ಇವಾಗ ನಮ್ಗೆ ಡಿಸ್ಟರ್ಬ್ ನಾವ್ ಹೇಳೋದೊಂದು ಡೆವಲಪ್ಮೆಂಟ್ಗೆ ನಾವ್ ಯಾರು ಅಡ್ಡಿ ಇಲ್ಲ ನಾನೇನು ಹೇಳ್ತೀನಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಇನ್ನು ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಇನ್ನೂ ನಿಮ್ ಕೈಯಲ್ಲಿ ಶಕ್ತಿ ಇದ್ರೆ ಇನ್ನೂ ಅಗಲ ಮಾಡ್ರಿ ವ್ಯಾಲ್ಯೂ ಬರ್ತದೆ ಇದು ಮಾರ್ಕೆಟ್ ಆಗುತ್ತೆ ವ್ಯಾಲ್ಯೂ ಡಬಲ್ ಆಗ್ತದೆ ಶೋರೂಮ್ಸ್ ಎಲ್ಲ ಬರ್ತಾರೆ ರೋಡ್ ಮಾಡ್ತೀವಿ ಬಿಸ್ನೆಸ್ ಇಲ್ಲಿಗಳು ನೋಡ್ದಂಗೆ ಅಡಿ ಅರ್ಧ ಅಡಿ ಹೊಡೆದು ಬಿಟ್ಟು ಎಷ್ಟು ಲಾಸ್ ಸರ್ ಯೂಸ್ ಏನು ನಿಮಗೆ ಪ್ರಯೋಜನ ಇಲ್ಲದ ಕೆಲಸ ಇದೆ ನಾವು ಹೇಳ್ತಾ ಇದ್ದೀವಿ ಎಷ್ಟು ಬೇಕು ಅಷ್ಟು ಹೊಡೀರಿ ವ್ಯಾಲ್ಯೂ ಬರ್ತದೆ ತಿರುಗಿ ಇವಾಗ ಅಲ್ಲಾಡ್ಸೋದು ಈಗ ಹೋಗೋದು ಈ ರಾಮ ಬೇಜಾರು ಕಂಟಿನ್ಯೂ ಪ್ರೋಸೆಸ್ ಇಲ್ಲ ಸರ್ ಏನು ಇಲ್ವೇ ಏನು ಯೂಸ್ ಏನು ಸರ್ವೇ ಸ್ಟೋನ್ ಇಂದ ಎತ್ಕೊಂಡ್ಬಂದು 40 ಅಡಿ ಡಿಕ್ಲೇರ್ ಮಾಡಿ ಹೊಡಿ ಅದು ನಾನು ಹೇಳೋದು ಏನು ಅಂದ್ರೆ ಅಲ್ಲಲ್ಲ ಇವಾಗ ಎಲ್ಲ ಏನೋ ಅಕ್ಸೆಪ್ಟ್ ಮಾಡ್ತಾ ಇದ್ರೆ ಈಗ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾ ಇದ್ರೆ ಬೇಡ ಅಂತ ಹೇಳಲ್ಲ ಡಿಸ್ಟರ್ಬ್ ಆಗಬಾರ್ದು ಹೇಳ್ತಾ ಇರೋದು ಇದು ಇಲ್ಲ ಡೆವಲಪ್ ಮಾಡ್ದಂಗೂ ಇಲ್ಲ ಇಲ್ಲ ಇರೋದನ್ನೇ ಕ್ಲೀನ್ ಮಾಡ್ಕೊಟ್ಟಿದ್ರೆ ನಮ್ಗೆ ಸಾಕು ಒಂದಡಿ ಹೊಡೆದು ಪ್ರಯೋಜನ ಏನು ಹಾಕು ಡ್ರೈನ್ ಹಾಕು ಒಂದಡಿನೇ ಎರಡಡಿ ಹೋಗ್ತಾ ಹಾಕು ಹೊಡೆದು ಪ್ರಯೋಜನ ಏನು ಕೈಕುಮಾರ್ ಅಷ್ಟೇ ಅಷ್ಟೇ ಬರ್ತದೆ ಅಷ್ಟೇ ಡ್ರೈನ್ ಮಾಡು ರೋಡ್ ಹಾಕು ಎಷ್ಟಾಗ್ತದೆ ಇನ್ಕ್ಲೂಡಿಂಗ್ ಟ್ರೈನ್ ಅದಾಗಿದೆ 12 ಅಡಿ ಇದೆ ಪಾಟಿ ಅಲ್ಲಿ ಮಾಡಿದ್ರೆ ಇಲ್ಲಿ ನಿಂತ್ಕೊಂಡ್ರೆ ಹತ್ತು ಮನೆ ಹೋಗ್ತದೆ ಏನಪ್ಪಾ ಆ ಮಾರ್ಕ್ ಸೈಟ್ ಹೋದ್ರೆ ಎಲ್ಲಿ ಹೋಗ್ತದೆ ಅಟ್ ಲೀಸ್ಟ್ UGD ಆದ್ರೂ ಮಾಡಿದ್ರೆ ಅದೊಂಥರ ಇತ್ತು UGD ಮಾಡಿದ್ರೆ ಈಗ ಅರ್ಧಂಬರ್ಧ ಆಗ್ತದೆ ನೋಡಿ ಸ್ವಲ್ಪ